telefon? Alo? ನಮಸ್ತೆ ಸರ್. ಹಾಂ, ಬೆಳಿಗ್ಗೆನೇ ಬರ್ತೀನಿ ಸರ್. ಓಕೆ ಸರ್, ಗುಡ್ ನೈಟ್ ಸರ್. ದೇವ್ರಿ ಮಾಸ್ಟರ್, ನೀವು ತುಂಬ ವರ್ಷದಿಂದ ಫೀಲ್ಡಲ್ಲಿಲ್ಲ, ಅದೇ ಥರ ಪ್ರೊಡ್ಯೂಸರ್ಗೆ ಪ್ರೇಮಾನಂದ್ಗೆ ಹೇಳೋದು ತುಂಬ ಕಷ್ಟ ಆಯಿತು. ನೆನ್ನೆ ಹೇಳಿದ್ನಲ್ಲ, 6 ಫೈಟ್ ಸೀನ್ ಇದೆ ಈ ಫಿಲ್ಮಲ್ಲಿ, ಅದರಲ್ಲಿ 1 ಫೈಟ್ ನೀವೇ ಮಾಡ್ತೀರಾ ಮಾಸ್ಟರ್. ನಿಮಗೆ ತುಂಬ ತುಂಬ ಧನ್ಯವಾದಗಳು ಸರ್. ಈ ವಯಸ್ಸಲ್ಲಿ ನೀವು ಇಷ್ಟು ಸಹಾಯ ಮಾಡ್ತಿರೋದು ನೋಡಿದ್ರೆ ನಿಮಗೆ ಯಾವ ಸಮಸ್ಯೆನೂ ಬರ್ದಿರೋ ಹಾಗೆ ನಾನು ನೋಡ್ಕೊತೀನಿ ಸರ್. ಆದರೆ ಒಂದು ತೊಂದರೆ ಇದೆ, ಈ ಫಿಲ್ಮಲ್ಲಿ ಎಲ್ಲ ಫೈಟ್ ಸೀನ್ ತುಂಬ ರಿಸ್ಕಿ ಆಗಿದೆ. ವಿಷಯ ಏನಂದ್ರೆ, ಉದಯ್ ಅಸಿಸ್ಟೆಂಟ್ಸ್ ನಿಮಗೆ ಫೈಟಲ್ಲಿ ಹೆಲ್ಪ್ ಮಾಡ್ತಾರೆ ಅಂದ್ರೆ ಪ್ರೊಡ್ಯೂಸರ್ ಕಡೆಯಿಂದ ಓಕೆ, ಅದಲ್ದಲೆ ಪ್ರೇಮಾನಂದಂಗೆ ಟ್ಯೂಬ್ ಇಲ್ದಲೆ ಚಿಕ್ಕ ಚಿಕ್ಕ ಬಾಗ್ಲೂ ಓಪನ್ ಮಾಡೋಕ್ಕಾಗಲ್ಲ. ಬೇರೆ ಫೈಟ್ ಎಲ್ಲ ಉದಯ ತಾನೇ ಮಾಡ್ತಿರೋದು, ಅವನು ನನಗೆ ಖಂಡಿತ ಸಹಾಯ ಮಾಡ್ತಾನೆ, ಅದು ಅಲ್ಲದೆ ಅವನು ನನ್ನ ಶಿಷ್ಯ ಕೂಡ ಹೌದು. ಇದು ತುಂಬಾ ಒಳ್ಳೆ ವಿಷಯನೇ. ಧರ್ಮರಾಜ್ ಮಾಸ್ಟರ್, ಆಶೀರ್ವಾದ ಮಾಡಿ ಮಾಸ್ಟರ್. ಚೆನ್ನಾಗಿದ್ದೀಯಾ ಮುನ್ನಾ? ನಾನ್ ಚೆನ್ನಾಗಿದ್ದೀನಿ. ಉದಯನ್ನ ನೋಡ್ಬೇಕು, ಅವ್ರು ಒಳಗಡೆ ಇದ್ದಾರೆ, ಸ್ವಲ್ಪ ಕೆಲಸ ಮಾಡ್ತಾ ಇದ್ದಾರೆ, ಬನ್ನಿ ಒಳಗೆ. ನೀವು ಚಿಂತೆ ಮಾಡಬೇಡಿ ಮೋಹನ್ ಸರ್, ನಿಮ್ಗೆ 4 ದಿನದಲ್ಲಿ ಫೈಟರ್ ಸಿಗ್ತಾರೆ, ಮಾಸ್ಟರ್ ಕೊಡ್ತೀನಿ. ಸರ್, ಮೋಹನ್ ಸರ್. ಹಾ ಹೇಳಿ. ಇವತ್ತಿನ ದಿನ ತುಂಬಾ ಖರಾಬ್ ಆಗಿದೆ, ಯಾರನ್ನ ವಾಪಸ್ ಕಳಿಸ್ಬೇಕು ಅದಾದ್ಮೇಲೆ ಬಂದು ಮೀಟ್ ಮಾಡ್ತೀನಿ. ನನಗೆ ಬೇಡ ಮಗಳೇ. ನನ್ನ ಮಾತಿಂದ ಬೇಜಾರಾಗಬೇಡಿ, ಆದರೆ ಈ ವಯಸ್ಸಲ್ಲಿ ಇದೆಲ್ಲ ಅವಶ್ಯಕತೆ ಇದೆಯಾ? ಪ್ರೊಡ್ಯೂಸರ್ ಫೋನ್ ಮಾಡಿದ್ರು, ಪರ್ಸನಲ್ ಆಗಿ ನನ್ನ ಹತ್ರ ರಿಕ್ವೆಸ್ಟ್ ಮಾಡಿದ್ರು ಆ ಫಿಲ್ಮಲ್ಲಿ ಎಲ್ಲ ಫೈಟ್ ಸೀನು ನಾನೇ ಮಾಡಿಸ್ಬೇಕು ಅಂತ. ಆದರೆ ಈ ಥರ ಡೈರೆಕ್ಟರ್ ಅವ್ರ ರೆಕಮೆಂಡೇಶನ್ ತಗೊಂಡು ಯಾರ್ದೋ ಕೆಲಸದಲ್ಲಿ ಕಡ್ಡಿ ಆಡ್ಸೋದು ನಿಮಗೆ ಚೀಪ್ ಅನ್ಸಲ್ವಾ ಮಾಸ್ಟರ್? ಅದರಲ್ಲೂ ವಿಷಯ ಏನು ಅಂದ್ರೆ, ನಿಮ್ ಮಗಳ ಮದುವೆಗೆ ಹಣ ಬೇಕು, ಅದಕ್ಕೆ ಚಂದ ಎತ್ತಬಹುದಲ್ವಾ? ಈ ವಿಷಯದಲ್ಲಿ ಬೇಕಿದ್ರೆ ನಾನ್ ನಿಮ್ಗೆ ಸಹಾಯ ಮಾಡ್ತೀನಿ ಮಾಸ್ಟರ್. ನಾನ್ ನಿನ್ನ ಹತ್ರ ಭಿಕ್ಷೆ ಬೇಡಕ್ ಬಂದಿಲ್ಲ, ಈ ವಯಸ್ಸಲ್ಲಿ ಇದೆಲ್ಲ ಅವಶ್ಯಕತೆ ಇದೆಯಾ? ಪ್ರೊಡ್ಯೂಸರ್ ಫೋನ್ ಮಾಡಿದ್ರು, ಪರ್ಸ್ನಲ್ಲಿ ನನಗೆ ತುಂಬಾ ರಿಕ್ವೆಸ್ಟ್ ಮಾಡ್ಕೊಂಡಿದ್ರಿಂದ ಅದರಲ್ಲಿ ಏನಾರು ಸಹಾಯ ಮಾಡ್ತೀಯನೋ ಅಂತ ಅದನ್ನ ಕೇಳ್ಕೊಂಡಿತ್ತು. ಮತ್ತೇನು ಬೇಡ, ಈ ಒಂದು ಕೆಲಸಕ್ಕೋಸ್ಕರ ಒಂದೆರಡು ಅಸಿಸ್ಟೆಂಟ್ ಅನ್ನ ನೀನ್ ಕೊಡಕ್ಕಾಗತ್ತ? ನಿಮ್ಗೆ ಹುಚ್ಚಿಡ್ದಿದ್ಯಾ? ಇವತ್ತಿನ ದಿನ ಇಂಡಸ್ಟ್ರಿನಲ್ಲಿ ನನ್ನ ಪೊಸಿಷನ್ ಏನು, ನನ್ನ ಫೇಮ್ ಎಷ್ಟಿದೆ, ಇದನ್ನೆಲ್ಲ ನಾನು ನಿಮ್ಗೆ ಹೇಳಿ ಬೇಜಾರು ಮಾಡಿಸಲ್ಲ. ಮನೇಲಿ ಕುತ್ಕೊಂಡು ರಾಮಾಯಣ ಓದೋದು ಬಿಟ್ಟು ಧರ್ಮರಾಜ ಮಾಸ್ಟರ್ ದಡ್ಡಂತರ ಯೋಚನೆ ಮಾಡ್ತಾ ಇದ್ದಾರೆ ಅಂದರೆ ಅದಕ್ಕೆಲ್ಲ ನಾನು ಯಾವುದೇ ಸಹಾಯ ಮಾಡಲ್ಲ, ಮತ್ತು ನಾನು ಯಾವುದೇ ಕಾರಣಕ್ಕೂ ನನ್ನ ಅಸಿಸ್ಟೆಂಟ್ನ ಕಳಿಸೋದಿಕ್ಕಾಗಲ್ಲ. ಹಾಂ, ನಿಮ್ಗೇನಾದರೂ ಪ್ರಾಬ್ಲಮ್ ಇದ್ರೆ ಹೇಳಿ, ಅದಕ್ಕೆ ಸಹಾಯ ಮಾಡ್ತೀನಿ. ನನ್ನ ಟೀಮ್ನಲ್ಲಿ ಹಗ್ಗ ಇಟ್ಕೊಂಡು ಎಳೆಯೋನಿಗೂ ಕೂಡ ಎಕ್ಸ್ಪೀರಿಯೆನ್ಸ್ ಇದ್ರೆ ಮಾತ್ರ ನಾನು ನನ್ನ ಟೀಮ್ಗೆ ಸೇರಿಸ್ಕೊತೀನಿ. ನೀವು ಮಾಡ್ತೀರಾ ಅಂದರೆ ಡೈಲಿ ಬೇಸಿಸಲ್ಲಿ ಕೆಲಸ ನಾನು ಕೊಡ್ತೀನಿ. ಹೇಳಿ, ಮಾಡ್ತೀರಾ? ತುಂಬ ಖುಷಿ ಆಯಿತು ಮಗನೇ, ಮನಸ್ಸು ತುಂಬಿತು. ಇಷ್ಟು ವರ್ಷ ಆದ್ಮೇಲೆ ಒಬ್ಬ ಗುರು ಅಸಹಾಯಕನಾಗಿ ಗುರು ತನ್ನ ಶಿಷ್ಯನ ಹತ್ರ ಸಹಾಯ ಕೇಳ್ಕೊಂಡು ಬಂದಿದ್ದಾನೆ. ಆದರೆ ಆ ಶಿಷ್ಯ ಇವತ್ತು ತನ್ನ ಗುರುಗೆ ದಿನದ ಆಧಾರದ ಮೇಲೆ ಸಂಬಳ ಕೊಡ್ತೀನಿ ಅಂತ ಹೇಳಿದ್ದನ್ನು ಕೇಳಿ ತುಂಬ ಖುಷಿಯಾಯಿತು. ನನ್ನ ಶಿಷ್ಯ ದೊಡ್ಡವನಾಗಿದ್ದಾನೆ, ನನಗೆ ತುಂಬ ಖುಷಿಯಾಯಿತು. ಓ ದೇವರೇ, ಕ್ಷಮಿಸಿಬಿಡು, ದೇವರು ನಿನ್ನನ್ನು ಕ್ಷಮಿಸ್ತಾನೆ. ನಾನು ಹೊರಡ್ತೀನಿ ಮುನ್ನ. ನಾನೆಲ್ಲ ಕೇಳಿಸ್ಕೊಂಡೆ ಮಾಸ್ಟರ್, ಅವನು ತುಂಬ ದುಷ್ಟ, ಯಾರನ್ನ ದೇವ್ರ ತರ ನೋಡ್ಬೇಕೋ ಅವ್ರ ಜೊತೆ ಹೀಗೆ ನಡ್ಕೋತಿದ್ದಾನೆ. ನಾನು ನಿಮಗೆ ಸಹಾಯ ಮಾಡಬೇಕು ಅಂತಿದ್ದೀನಿ, ಆದರೆ ನಿಮಗೆ ಗೊತ್ತಲ್ಲ, ನಾನೇನಾದರೂ ಉದಯ್ ವಿರುದ್ಧ ಹೋದರೆ ಅವನು ನನ್ನ ಅನ್ನಾನೇ ಕಿತ್ಕೋತಾನೆ. ನಾವಿಬ್ರು ಒಂದೇ ಜಾಗದಲ್ಲಿ ಕೆಲಸನ ಕಲ್ತೋರು, ಆದರೆ ಏನು ಉಪಯೋಗ ಮಾಸ್ಟರ್? ಹಾಂ, ಪರವಾಗಿಲ್ಲ ಕಣ, ಎಲ್ಲ ನನಗೆ ಅರ್ಥ ಆಗುತ್ತೆ.